ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಟ್ಟಂಬಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ 3 ಅವರು ನೆನೆ ಹಾಕ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ದೇ ಇದನ್ನು ನಾವು ರುಬ್ಕೋಬೇಕು. ಇದ್ರ ಜೊತೆಗೆ 3 ಒಣಮೆಣಸಿನ್ಕಾಯಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೋಬರೋಣ. ನೋಡಿ, ಈ ರೀತಿಯಾಗಿ ತರಿ ತರಿಯಾಗಿ ಇರಬೇಕು. ಅತಿ ಸಣ್ಣದಾಗಿ ನೀವು ರುಬ್ಕೋಬೇಡಿ. ನೋಡಿ, ಈ ರೀತಿಯಾಗಿ ನಾವು ಇದನ್ನು ರುಬ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಕಟ್ ಮಾಡ್ಕೊಂಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು. ನಂತರ ಇಲ್ಲಿ ನಾನು ಶುಂಠಿನ ಈ ರೀತಿಯಾಗಿ ಜಜ್ಜಿಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ನಂತರ 1 ಚಿಟಿಕೆ ಆಗೋಷ್ಟು ಇಂಗನ್ನು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲೂ ನಾವು ಇದಕ್ಕೆ ನೀರು ಸೇರಿಸೋ ಅಗತ್ಯ ಇರಲ್ಲ. ನೋಡಿ, ಈ ರೀತಿಯಾಗಿ ಎಲ್ಲ ಮಿಕ್ಸ್ ಆದ ನಂತರ ಈ ರೀತಿಯಾಗಿ ಒಂದು ಉಂಡೆನ ಕೈಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ತಟ್ಕೋಬೇಕು. ನೋಡಿ, ನಿಮಗೆ ಯಾವ ಸೈಜಲ್ಲಿ ವಡೆ ಬೇಕು ಆ ಸೈಜಲ್ಲಿ ನಾವು ಇದನ್ನು ಮಾಡಿಕೊಂಡು ಕುದೀತಿರೋ ಎಣ್ಣೆಗೆ ನಾವು ಇದನ್ನು ಬಿಟ್ಕೋಬೇಕು. ಎಣ್ಣೆನ ಜಾಸ್ತಿ ನಾವು ಬಿಸಿ ಮಾಡಿಕೊಂಡು ನಂತರ ಅದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ವಡೆನ ಆಯಿಲ್ಗೆ ನಾವು ಬಿಡಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿರೋ ಮಸಾಲೆ ವಡೆ ರೆಡಿಯಾಗುತ್ತೆ. ಇದು ತುಂಬಾ ಕ್ರಿಸ್ಪಿ, ಹಾಗೆ ಸ್ಮೂತಾಗಿ ಟೇಸ್ಟಿಯಾಗಿ ಇರುತ್ತೆ. ಇದಕ್ಕೆ ನಾವು ಚಟ್ಟಂಬಡೆ ಅಂತಲೂ ಕರಿತೀವಿ, ಹಾಗೆ ಮಸಾಲೆ ವಡೆ ಅಂತಲೂ ಕರಿತೀವಿ. ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.